आत्मीय व्यार्थी तमेंगे मत स्वागत इली हिंदी वीडियो प्रश्नावली विधान बेचे चर्चस्ता प्रश्नावली विधान एर विधान क्षेत्र संशोधक मूलक प्रश्नावी रवानु एरने अंचे मूलक प्रश्नावी रवानी यी प्राथमिक दत्ंश संग्रह मत आ विधान अनुकूलते अनानुकूलते बेचे ना चर्चस्ता सो इले अंचे मूलक प्रश्नावलियन रवानिसतकंतद हेगे आ मूलक याव रीति दत्तांशगळन्नु संग्रहिसलागुत्ते अन्नोदन्न हिंदिन वीडियोदल्ली नावु चर्चिसिद्वि मत्तु अदर अनुकूलतेगळु मत्तु अनानुकूलतेगळ बग्गेयू कूड नावु चर्चिसिरतक्कंतद्दु इन्नु मुंदे ई प्रश्नावळि विधानदल्लि ई अंचे मूलक प्रश्नावळिय ओंदु प्रश्नावळियन्नु कळिसोदर मूलक नावु एनु दत्तांशगळन्नु संग्रहिसुत्ता इद्दीवि आ दत्तांशगळ संग्रहणे यशस्वी आगबेकाद्रे नावु अनुसरिसबेकादंत रक्षणोपायगळु एनु अन्नोदु सो ई विधानवु यशस्वी आगलिक्के अंचे मूलक प्रश्नावळियन्नु रवानिसतक्कंत विधान यशस्वी आगलिक्के केलवु रक्षणोपायगळन्नु अथवा मुंजाग्रतेय क्रमगळन्नु नाविल्लि अनुसरिसोदु आवश्यक अन्नोदु सो आ रक्षणोपायगळु अथवा मुंजाग्रता क्रमगळु यावु अंतंद्रे फस्ट वन ಪ್ರಶ್ನೆಗಳನ್ನು ಸರಿಯಾಗಿ ರೂಪಿಸಲಾಗಿದೆಯೇ ಮತ್ತು ಅವುಗಳಿಗೆ ಸರಿಯಾಗಿ ಉತ್ತರಿಸಲಾಗುತ್ತದೆಯೇ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ಪ್ರಶ್ನಾವಳಿಯನ್ನು ಒಂದು ಸೀಮಿತ ಕ್ಷೇತ್ರದಲ್ಲಿ ಮೊದಲೇ ನಾವೇನು ಮಾಡಬೇಕು ಪರೀಕ್ಷಿಸಬೇಕು ಪ್ರಶ್ನಾವಳಿಗಳನ್ನು ನಾವು ಸರಿಯಾಗಿ ಸೋ ರೂಪಿಸಲಾಗಿದೆಯೋ ಇಲ್ಲವೋ ಅನ್ನೋದನ್ನು ತಿಳ್ಕೋಬೇಕು ಅವುಗಳಿಗೆ ಸರಿಯಾಗಿ ಉತ್ತರಿಸಲಾಗುತ್ತದೆಯೋ ಇಲ್ಲವೋ ಎಂಬುದನ್ನು ತಿಳ್ಕೋಬೇಕು ಅಷ್ಟೇ ಅಲ್ಲ ಈ ಪ್ರಶ್ನಾವಳಿಯನ್ನು ಒಂದು ಸೀಮಿತ ಕ್ಷೇತ್ರದಲ್ಲಿ ಮೊದಲೇ ನಾವೇನು ಮಾಡಬೇಕು ಟೆಸ್ಟ್ ಮಾಡಬೇಕು ಪರೀಕ್ಷೆ ಮಾಡಬೇಕು ಅನ್ನೋದು ಎರಡನೇದು ಅಧ್ಯಯನದ ವಿಷಯ ಮತ್ತು ಅವಶ್ಯಕತೆಯನ್ನು ಅಡಕಪತ್ರದಲ್ಲಿ ಬರೆದು ಮಾಹಿತಿದಾರರಿಗೆ ಕಳಿಸಿಕೊಡಬೇಕು ಅನ್ನೋದು ಅಥವಾ ತಿಳಿಸಬೇಕು ಸೊ ಒಂದು ಅಧ್ಯಯನದ ವಿಷಯ ಮತ್ತು ಅವಶ್ಯಕತೆಯನ್ನು ಕುರಿತು ಸಂಶೋಧಕ ಅಥವಾ ಪರೀಕ್ಷಕ ಏನು ಮಾಡಬೇಕು ಒಂದು ಕವರಿಂಗ್ ಲೆಟರನ್ನು ಬರೆದು ಮಾಹಿತಿದಾರರಿಗೆ ಅಲ್ಲಿ ಆ ಒಂದು ಪತ್ರದ ಮೂಲಕ ತಿಳಿಸಬೇಕು ನಾನೇನು ಯಾವ ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡ್ತೀನಿ ಅದರ ಅವಶ್ಯಕತೆ ಏನಿದೆ ಇದು ಮಾಹಿತಿದಾರರಿಗೂ ಕೂಡ ಗೊತ್ತಾಗಬೇಕು ಆ ರೀತಿ ಗೊತ್ತಾದಾಗ ಮಾತ್ರ ಅವರಿಂದ ಸೂಕ್ತವಾದ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಹಾಗಾಗಿ ಸಂಶೋಧಕ ತನ್ನ ಅಧ್ಯಯನದ ವಿಷಯ ಏನು ಅದರ ಅವಶ್ಯಕತೆ ಏನಿದೆ ಎಂಬುದನ್ನು ಈ ಅಡಕಪತ್ರದಲ್ಲಿ ಬರೆದು ಮಾಹಿತಿದಾರರಿಗೆ ತಿಳಿಸಿದಾಗ ಮಾತ್ರ ಈ ಒಂದು ಕಾರ್ಯ ಯಶಸ್ವಿಯಾಗುತ್ತೆ ಅನ್ನೋದು ಮೂರನೇದು ತಾವು ಒದಗಿಸಿರ್ತಕ್ಕಂಥ ಮಾಹಿತಿಯನ್ನು ರಹಸ್ಯವಾಗಿ ಉಳಿಸಿಕೊಳ್ಳಲಾಗುವುದೆಂದು ಮಾಹಿತಿದಾರರಿಗೆ ಒಂದು ಖಚಿತವಾದಂಥ ಭರವಸೆಯನ್ನು ನೀಡಬೇಕು ಅಂದರೆ ಸೊ ನಾವು ಮಾಹಿತಿದಾರರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅಂತಂದರೆ ನೀವು ಕೊಟ್ಟಂಥ ಮಾಹಿತಿಯನ್ನು ನಾವು ಯಾರಿಗೂ ಹೇಳೋದಿಲ್ಲ ಅದನ್ನು ರಹಸ್ಯವಾಗಿ ಇಡ್ತೀವಿ ಅಂತಂದರೆ ಸೊ ಮುಕ್ತ ಮನಸ್ಸಿನಿಂದ ಮಾಹಿತಿದಾರರು ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಆ ಮೂಲಕ ಆ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನಾಲ್ಕನೇದು ಪ್ರಶ್ನಾವಳಿಯನ್ನು ಬಹಳಷ್ಟು ಎಚ್ಚರಿಕೆಯಿಂದ ನಾವು ರಚಿಸಬೇಕು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು ಪ್ರಶ್ನಾವಳಿಯನ್ನು ರಚನೆ ಮಾಡುವಲ್ಲಿ ಭಾಷೆಯ ಒಂದು ಮಿತಿ ಯಾವ ರೀತಿ ಇರಬೇಕು ಇದೆಲ್ಲದರ ಬಗ್ಗೆ ನಾವು ಮುಂದಾಲೋಚನೆ ಮಾಡಬೇಕು ಒಂದು ಸೂಕ್ತವಾದ ರೀತಿಯಲ್ಲಿ ಪ್ರಶ್ನೆಗಳನ್ನು ನಾವು ಕೇಳಬೇಕು ಹಾಗಾಗಿ ಒಂದು ಜವಾಬ್ದಾರಿಯುತ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಸಮರ್ಪಕವಾದ ಉತ್ತರವನ್ನು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ಸೊ ಪ್ರಶ್ನಾವಳಿಗಳನ್ನು ಬಹಳ ಎಚ್ಚರಿಕೆಯಿಂದ ನಾವು ರಚನೆ ಮಾಡಬೇಕಾಗುತ್ತೆ ಅನ್ನೋದು ಫಿಫ್ತ್ ಒನ್ ಉತ್ತರಿಸಿದ ನಂತರ ಮಾಹಿತಿದಾರರು ಉತ್ತರಿಸಿದ ನಂತರ ಮಾಹಿತಿದಾರರು ಇಲ್ಲಿ ಸೊ ಪ್ರಶ್ನಾವಳಿಯನ್ನು ಹಿಂದಕ್ಕೆ ಕಳಿಸಲಿಕ್ಕೆ ಅನುಕೂಲವಾಗುವಂತೆ ಅಂಚೆ ಚೀಟಿಯನ್ನು ಲಗತ್ತಿಸಿ ನಾವು ಲಕೋಟೆಯನ್ನು ಮಾಹಿತಿದಾರರಿಗೆ ಕಳಿಸ್ಬೇಕು ನಾವೇನು ಪ್ರಶ್ನಾವಳಿಯನ್ನು ಕಳಿಸ್ತಾ ಇರ್ತೀವಿ ಪೋಸ್ಟ್ಗೆ ಅದರ ಒಳಗಡೆ ಒಂದು ಲಕೋಟೆಯನ್ನು ಇಡಬೇಕು ಆ ಲಕೋಟೆಗೆ ನಾವು ಅಂಚೆ ಚೀಟಿಯನ್ನು ಹಚ್ಚಿ ಸೊ ಅಲ್ಲಿ ಆ ಒಂದು ಪ್ರಶ್ನಾವಳಿಯನ್ನು ವಾಪಸ್ ಆ ಲಕೋಟೆಯಲ್ಲಿ ನಮಗೆ ಕಳಿಸುವಂತೆ ಮಾಡಬೇಕು ಯಾಕಂದರೆ ಯಾವ ಮಾಹಿತಿದಾರರು ಕೂಡ ತನ್ನ ಸ್ವಂತ ಖರ್ಚಿನಿಂದ ಬೇರೆಯವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಿರೋದು
ಹಾಗಾಗಿ ಸಂಶೋಧಕನಿಗೆ ತನಗೆ ಆ ಮಾಹಿತಿ ವಾಪಸ್ ಬರಬೇಕು ಅಂತಂದ್ರೆ ಸೋ ಅಂಚೆ ಚೀಟಿಯನ್ನು ಹಚ್ಚಿರ್ತಕ್ಕಂಥ ಲಗೋಟಿಯನ್ನು ಅಲ್ಲಿ ಅದರೊಳಗೆ ಸೋ ಪೋಸ್ಟ್ ಮಾಡೋದ್ರ ಮುಖಾಂತರ ಅದನ್ನು ಹಿಂಪಡೆಯತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನು. ಆ್ಯಂಡ್ ಕೊನೆಯದು, ಪ್ರಶ್ನಾವಳಿಯನ್ನು ಸಕಾಲದಲ್ಲಿ ಉತ್ತರಿಸಿ ಕಳುಹಿಸದಿದ್ದರೆ ಹಿಂಬಾಲನಾ ಪತ್ರಗಳನ್ನು ಬರೀಬೇಕು, ಫಾಲೋಅಪ್ ಲೆಟರ್ಸ್ ಅಂತ ಕರೀತಾರೆ. ಸೊ ಒಂದು ವಾರದೊಳಗೆ ಮಾಹಿತಿ ಕಳಿಸ್ಕೊಡಿ, ನಮ್ಮ ಪ್ರಶ್ನಾವಳಿಯನ್ನೇ ಹಿಂದಕ್ಕೆ ಕಳಿಸಿ ಅಂತ ನಾವೇನು ಮನವಿ ಮಾಡಿಕೊಂಡಿರ್ತೀವಿ. ಒಂದು ವಾರದೊಳಗೆ ಮಾಹಿತಿದಾರರು ನಿಮ್ಮ ಪ್ರಶ್ನಾವಳಿಯನ್ನು ಉತ್ತರಿಸಿ ನಿಮಗೆ ವಾಪಸ್ ಕಳಿಸ್ತೇ ಇದ್ದಾಗ ಮತ್ತೊಂದು ಲೆಟರ್ ಹಾಕಬೇಕು. ನಿಮಗೆ ಕಳಿಸಿರ್ತಕ್ಕಂಥ ಮಾಹಿತಿಯ ಪ್ರಶ್ನಾವಳಿಯನ್ನು ನೀವು ಇಲ್ಲಿವರೆಗೂ ಕಳಿಸಲಿಲ್ಲ, ಯಾಕೆ? ಆದಷ್ಟು ಸಾಧ್ಯವಾದರೆ ಬೇಗನೆ ಕಳಿಸಿಕೊಡಿ ಅಂತ ಒಂದು ವಿನಂತಿ ಪೂರ್ವಕವಾಗಿರ್ತಕ್ಕಂತಹ ಈ ಹಿಂಬಾಲನಾ ಪತ್ರಗಳನ್ನು, ಫಾಲೋಅಪ್ ಲೆಟರ್ಸನ್ನು ಅವ್ರಿಗೆ ಕಳಿಸಿದರೆ ನಾವು ಮತ್ತೆ ನಾವು ಆ ಒಂದು ಮಾಹಿತಿಯನ್ನು ಬೇಗ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಒಂದು ವಿಧಾನ ಯಶಸ್ವಿಯಾಗಬೇಕಾದ್ರೆ ಮಾಹಿತಿದಾರ ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದರೆ ಯಶಸ್ವಿಯಾಗುತ್ತೆ ಅನ್ನೋದು. ಇನ್ನು ಪ್ರಶ್ನಾವಳಿಯ ರಚನೆ ಯಾವ ರೀತಿ ಇರಬೇಕು? ಪ್ರಶ್ನಾವಳಿಯ ರಚನೆ ಒಂದು ಕಲೆಯಾಗಿರ್ತಕ್ಕಂಥ, ಕ್ವಶನರಿ ರೆಡಿ ಮಾಡಬೇಕು ಅಂತಂದರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು? ಸೊ ಸಮಂಜಸವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಅಸಂಬದ್ಧ ಪ್ರಶ್ನೆಗಳಿಗೆ ಅಲ್ಲಿ ಅವಕಾಶ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಪ್ರಶ್ನಾವಳಿಯನ್ನು ತಯಾರಿಸಬೇಕು. ಹಾಗಾಗಿ ಪ್ರಶ್ನಾವಳಿಯ ರಚನೆ ಅನ್ನೋದೇನಿದೆಯಲ್ಲ, ಅದು ಒಂದು ರೀತಿ ಕಲೆ ಇದ್ದಂತೆ. ಸೊ ಅದು ಯಶಸ್ಸು ಮತ್ತು ಅದರ ರಚನೆಯನ್ನು ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಸಂಶೋಧನೆಯ ಕಾರ್ಯಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಅನುಭವ, ತಿಳುವಳಿಕೆ ಮತ್ತು ಜ್ಞಾನವನ್ನು ಹೊಂದಿದ್ರೆ ಇಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಶ್ನಾವಳಿಯನ್ನು ತಯಾರಿಸಲಿಕ್ಕೆ ಮಾತ್ರ ಸಾಧ್ಯವಾಗ್ತದೆ ಅನ್ನೋದು. ಸೊ ಈ ಪ್ರಶ್ನಾವಳಿಯನ್ನು ರಚಿಸುವಾಗ ಕೆಲವೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ. ಏನು ಆ ಅಂಶಗಳು ಅಂತಂದರೆ, ಒಂದು, ಅದನ್ನು ಸ್ಥಳೀಯ ಭಾಷೆಯಲ್ಲಿ ರಚಿಸಬೇಕು. ನಾವೀಗ ಕರ್ನಾಟಕದಲ್ಲಿ ಒಂದು ಅಧ್ಯಯನವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ, ಅಧ್ಯಯನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ಜನರಿಂದ ಪಡೀಬೇಕು, ಪ್ರಶ್ನಾವಳಿಯ ಮೂಲಕ ಪಡೀಬೇಕು ಅಂತಂದರೆ ಅಲ್ಲಿ ಸ್ಥಳೀಯ ಭಾಷೆ ಕನ್ನಡ ಇರ್ತದೆ. ಆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು. ಅದನ್ನು ಬಿಟ್ಟು ತಮಿಳು, ತೆಲುಗುದಲ್ಲಿ ನಾವೇನಾದರೂ ಪ್ರಶ್ನೆಗಳನ್ನು ಕೇಳಿದರೆ ಉತ್ತರ ಸಿಗೋದಿಲ್ಲ ನಮಗೆ. ಹಾಗಾಗಿ ಆಯಾ ಸ್ಥಳೀಯ ಭಾಷೆಯಲ್ಲಿ ನಾವು ಪ್ರಶ್ನಾವಳಿಯನ್ನು ತಯಾರಿಸಿದರೆ ಸೂಕ್ತ ಅನ್ನೋದು. ಎರಡನೇದು, ಅದು ಸುಲಭವಾಗಿರಬೇಕು, ಎಲ್ಲ ವರ್ಗದ ಜನರು ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಿರಬೇಕು. ನಾವು ತಯಾರಿಸ್ತಕ್ಕಂಥ ಪ್ರಶ್ನಾವಳಿ ತುಂಬ ಸುಲಭವಾಗಿರಬೇಕು, ಎಲ್ಲ ವರ್ಗದ ಜನರಿಗೂ ಕೂಡ ಅದರಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು ಅರ್ಥವಾಗುವಂತಿರಬೇಕು, ಅರ್ಥ ಮಾಡಿಕೊಳ್ಳುವಂತಿರಬೇಕು. ಆ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಪ್ರಶ್ನಾವಳಿಯನ್ನು ತಯಾರಿಸುವಲ್ಲಿ ಅನ್ನು. ಮೂರನೇದು, ಪ್ರಶ್ನೆಗಳು ನೇರವಾಗಿರಬೇಕು. ಸುತ್ತಿ ಬಳಸಿ ಪ್ರಶ್ನೆ ಕೇಳಿದರೆ ಅದು ಮಾಹಿತಿದಾರರಿಗೆ ಅರ್ಥ ಆಗೋದಿಲ್ಲ, ಅದರಿಂದ ನಾವು ಸಮರ್ಪಕವಾದ ಉತ್ತರ ಪಡೆಯಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಮಗೆ ಸ್ಪಷ್ಟ ಮಾಹಿತಿ ಬೇಕು ಅಂತಂದರೆ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳು ನೇರವಾಗಿರಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ದ್ವಂದ್ವಾರ್ಥ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬಾರದು ಅಥವಾ ಸೇರಿಸಬಾರದು ಅನ್ನು. ನಾಲ್ಕನೇದು, ಪ್ರಶ್ನೆಗಳು ಮತೀಯ ಭಾವನೆಯನ್ನು ಕೆದಕುವುದಾಗಲಿ ವೈಯಕ್ತಿಕ ವಿಷಯಗಳನ್ನು ಪ್ರಶ್ನಿಸುವ ರೀತಿಯಲ್ಲಿ ಇರಬಾರ್ದು. ಹೌದಾ? ಸೊ ಇಲ್ಲಿ ನಾವು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು ಅಂತಂದರೆ, ಕೇಳತಕ್ಕಂಥ ಪ್ರಶ್ನೆ ಯಾವುದೇ ಒಂದು ಮತೀಯ ಭಾವನೆಯನ್ನು ಕೆದಕುವಂತಿರಬಾರ್ದು. ಹೌದಾ? ಜಾತಿಯ ಒಂದು ಭೇದ ಭಾವವನ್ನು ಕಲುಕತಕ್ಕಂಥದ್ದಾಗಲಿ, ವೈಯಕ್ತಿಕ ವಿಷಯಗಳಿಗೆ ಕೈ ಹಾಕದಂತೆ ಪ್ರಶ್ನೆಗಳನ್ನು ತಯಾರಿಸಬೇಕು ಅನ್ನು. ಆ್ಯಂಡ್ ಕೊನೆಯದಾಗಿ ಬರ್ತಕ್ಕಂಥದ್ದು, ಸಂಶೋಧನೆಗೆ ಅಗತ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ಕೇಳಬೇಕು. ಸಂಶೋಧಕನಿಗೆ ತನ್ನ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಗತ್ಯವಾದ ಪ್ರಶ್ನೆಗಳನ್ನು ಮಾತ್ರ ಕೇಳಬೇಕೇ ವಿನಃ ಅನಗತ್ಯವಾಗಿ ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಲ್ಲಿ ಅವಕಾಶ ಕೊಡಬಾರದು. ಈ ಐದು ಅಂಶಗಳನ್ನು ಪರಿಗಣಿಸಿದಾಗ ಮಾತ್ರ ಒಂದು ಉತ್ತಮ ಪ್ರಶ್ನಾವಳಿಯನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ನಾಲ್ಕನೆಯ ವಿಧಾನ, ಪ್ರಾಥಮಿಕ ದತ್ತಾಂಶಗಳ ಸಂಗ್ರಹಣೆಯ ನಾಲ್ಕನೆಯ ವಿಧಾನ ಪರಿಶಿಷ್ಟ ಶೆಡ್ಯೂಲ್ ಎಂಬ ವಿಧಾನವನ್ನು ಕುರಿತು ಚರ್ಚಿಸೋಣ. ಧನ್ಯವಾದಗಳು.